ಒನ್ಸ್ ಅಗೇನ್ ನಮ್ಮ ನಿತ್ಯ ಆನಂದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾಂತ. ಯುನೋ ಕಾಂತ, ಈ ನಮ್ಮ ಕಂಟ್ರಿಲಿ ಕೆಲವರು ಸಿಂಗಲ್ ಹೊತ್ತು ಮೈ ಮುರಿದು ಕೆಲಸ ಮಾಡ್ಕೊಂಡು ಡಬಲ್ ಟೈಮ್ ಹೊಟ್ಟೆ ತುಂಬ ಊಟ ಮಾಡಿರೋ ಮ್ಯಾನ್ ಅಂದ್ರಿ. ನೋ ಮ್ಯಾನ್ ನಾನು ಅದನ್ನೊಂದ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತೀನಿ ಅಂತಾರೆ. ತಗಲಾಕೊಂಡು ಲತ್ತೆ ಬಿಟ್ಟು ತಿಂತಾರೆ, ಹಿಂಗು ತಿಂದ ಮಂಗನಂಗ್ ಕೂರ್ತಾರೆ, ಏನ್ ಹೇಳೋದು ಹೇಳು ಇಂತವ್ರಿಗೆ. ಸೊ ಇವಾಗ ನೋಡು, ಹೀಗೆ ಎಡವಟ್ ಮಾಡ್ಕೊಂಡು ಅವರು ತಗಲಾಕೊಂಡು ಹೆಂಗೆ ಗೂಸ ತಿಂದಿದ್ದಾರೆ ಅಂತ ಟುಡೇ ನಮ್ ನಿತ್ಯಾನಂದ ಪ್ರೋಗ್ರಾಮ್ ನಲ್ಲಿ ನೋಡಿ. ಒನ್ ಬೈ ಒನ್ ಫೈಟಿಂಗ್ ಸೀನ್ ಗಳನ್ನೆಲ್ಲ ನೋಡು ಮ್ಯಾನ್, ಯಾರು ಹೆಂಗೆ ಡಿಚ್ಚಿ ಕೊಟ್ಟಿದ್ದಾರೆ ಅಂತ ನೋಡ್ರಿ, ಎಂಜಾಯ್ ಮಾಡಿ. ಓಕೆ, ಇವಾಗ ಫೈಟಿಂಗ್ ಸೀನ್ ಗಳು ಶುರುವಾಗ್ತವೆ. ಜಸ್ಟ್ ನೋಡ್ರಿ, ಇದು ತಮಾಷೆಗಾಗಿ ಫೈಟಿಂಗ್ ಸೀನ್ ನಂಬರ್ ಒನ್. ಅಯ್ಯಯ್ಯೋ, ಏನಾಯ್ತಪ್ಪ ಹೇಳ್ರಿ ಹೊಡ್ರಿ. ಅಪ್ಪಪ್ಪ ನೋಡ್ರಲ್ಲಿ, ಟಿವಿ ಒಳಗೆ 2020 ಮ್ಯಾಚ್ ನಡೆದ, ಇಲ್ಲಿ ಇವ್ರದು ಫೈಟಿಂಗ್ ಶುರುವಾಗಿದೆ. ಯಾಕೆ ಫೈಟಿಂಗ್ ಮಾಡ್ತಿದಾರಂತ ನಮ್ಮಪ್ಪ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೈಟಿಂಗ್ ಮಾಡ್ತಿದ್ದಾರೆ ನೋಡ್ರಪ್ಪ. ಅಲ್ಲಿ ಇವ ಹೊರಗೆ ಕರೆಯಕತ್ತಾರ, ಅವ ಹೊರಗೆ ಬಂದ್ರ ನನ್ನ ಕೇಳಿ ಖತಮ್ ಆಗುತ್ತಂತ ಬರ್ತಾ ಇಲ್ಲ. ಅಯ್ಯಯ್ಯೋ, ಹೊರಗೆ ಹೇಳಿದ್ರಪ್ಪ ಏ ಮುಗ್ದೆ ಹೋಯ್ತು ಬಿಡ್ರ ಅವ್ನ ಕತೆ. ಇವಾಗ ಕಾಮೆಂಟ್ರಿ ಬಂದ್, ಜೋರ್ ಫೈಟಿಂಗ್ ಶುರು. ಹಾ ಶುರು ಮಾಡ್ರಪ್ಪ. ಹೊಡಿ ಮಗ, 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 ಬಿಡಬೇಡ ಅವನ್ನ. ನಿನ್ನ ಹೆಂಡತಿನ ಕಂತ ಬರೆಯ ಬೇಡ ಅಂದ್ರೆ ಅಂಗ ಬರ್ಬಾ. ನೀನೇ ಬಾ, ತಪ್ಪು ನಂದು. ನೀನೇ ಬಾ, ಕಂತ ಬಂದಲ್ಲ ನಾವ್ ಹೇಳೋದಲ್ಲಿ. ಸುಮ್ಮನೆ ಮುಂದಕ್ಕೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವನ್ನ. ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಹೊಡಿ ಮಗ, ಬಿಡಬೇಡ ಅವನ್ನ. ಶ್ರೀರಾಮ್ಪುರದಲ್ಲಿ ಸುತ್ತಮುತ್ತಕ್ಕೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವನ್ನ. ಓಕೆ, ಸ್ಟಾಪ್ 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 ಸ್ಟಾಪ್. ನೋಡ್ರಪ್ಪ, ಅವನು ಇವ್ರ ಹೆಣ್ಮಕ್ಳನ್ನ ತೋಟಕ್ಕೆ ಕರೆದಂತ, ಅದಕ್ಕ ಕೊಟ್ರಲ್ಲ ಸಖತ್ತಾಗ ಲತ್ತಿಪೆಟ್ಟು. ಯಾಕೆ ಬೇಕಿದ್ರಪ್ಪ ಸುಮ್ಮನೆ ಅಂಗಡಿಯಲ್ಲಿ ದುಡ್ಕೊಂಡು ತಿನ್ನಬಿಟ್ಟ? ಫೈಟಿಂಗ್ ಸೀನ್ ನಂಬರ್ ಟೂ. ನೋಡ್ರಪ್ಪ, ಇಲ್ಲಿ ಫೋಟೋಗ್ರಫಿ ಮಾಡಿ ಎರಡೊತ್ತು ಊಟ ಮಾಡೋ ಎಮ್ಮೆ ತಿಮ್ಮಣ್ಣ ಅಂದ್ರೆ ಹೆಣ್ಮಕ್ಳ ಪೋಲಿ ಫೋಟೋ ತೆಗೆದಂತೆ. ಅದಕ್ಕೆ ಇವಾಗ ನೋಡ್ರಿ ನಮ್ಮ ಚಿಕ್ಕಮ್ಮರು ಯಾವ ರೇಂಜ್ ಹೊಡಿತಾರಂತ. ಹಾ ಚಿಕ್ಕಮ್ಮರ ಶುರು ಮಾಡ್ರಿ. ಓಕೆ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಇವಾಗ ಹೊರಾಂಗಣ ಫೈಟಿಂಗ್ ಸೀನ್ ಮುಗಿತು, ಇವಾಗ ಏನೇ ಇದ್ರು ಒಳಾಂಗಣ ಚಿತ್ರೀಕರಣ. ನೋಡ್ರಪ್ಪ ಇಲ್ಲಿ ಹೆಂಗ್ ಕುಂತಾನ, ಮಾಡ್ಬಾರ್ದನ್ ಮಾಡಿ ಹಿಂಗ್ ತಿಂದ ಮಂಗ್ ನಂಗೆ ಕುಂತಾನ. ಓಕೆ, ಇವಾಗ ಮತ್ತೊಂದ್ ಸರಿ ಫೈಟಿಂಗ್ ಶುರು ಆಗುತ್ತೆ. ಹಾ ಶುರು ಮಾಡ್ರಪ್ಪ. ಓಕೆ, ಸ್ಟಾಪ್ 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 ಸ್ಟಾಪ್. ಇವಾಗ ನೀವು ಹೊಡೆದ್ರೆ ಹೊರತಕ್ಕೆ ಮೊಬೈಲ್ನಲ್ಲಿ ಹೆಣ್ಮಕ್ಳ ಚಿತ್ರ ತೆಗೆದಿರ್ಲಿ, ಹೆಣ್ಮಕ್ಳನ್ನ ಕಂಡ್ರೆ ಮಾರುತ ಸರಿತಾನೆ. ಹಾ ಓಕೆ, ಇವಾಗ ಎಸ್ ಐ ಸಾಹೇಬ್ರು ಬಂದ್ರು ಎಲ್ಲ ಫೈಟಿಂಗ್ ಸೀನ್ ಮುಗಿದ್ಮೇಲೆ, ಅವ್ರ ಕೆಲಸನ ಹಂಗಲ್ಲ. ಆಯ್ತು ಬಿಡಪ್ಪ, ಇವಾಗೆಲ್ಲ ಫೈಟಿಂಗ್ ಸೀನ್ ಖತಮ್. ಫೈಟಿಂಗ್ ಸೀನ್ ನಂಬರ್ ತ್ರೀ. ಓಕೆ, ಇಲ್ಲಿ ಮತ್ತೊಬ್ಬ ವಿಲನ್ ಬಂದ್ ನೋಡ್ರಪ್ಪ, ಇವಾಗ ಗಾಡಿ ಒಳಗೆ ಕರ್ಕೊಂಡು ಬಂದ್ರು, ಇನ್ನೇನು ಶೂಟಿಂಗ್ ಶುರುವಾಗುತ್ತೆ. ಅಲ್ಲಿ ಅವ ಮೊಬೈಲ್ನಲ್ಲಿ ಪೊಲೀಸ್ ಚಿತ್ರ ತೆಗೆದಿದ್ದ, ಆದ್ರೆ ಇಲ್ಲಿರೋ ಈ ಪೊಲಿ ಹುಡುಗ ಪಾಪ ಯಾರ್ದೋ ಜೊತೆ ಏನೋ ಮಸ್ಕಿದೆ ಮಾಡಕ್ ಹೋಗಿ ತಗಲಕ್ಕಂಡನ. ಓಕೆ, ಸದ್ಯಕ್ಕೆ ಓನ್ಲಿ ಸಿಂಪ್ಲಿ ಡೈಲಾಗ್. ಇವಾಗ ಡೈಲಾಗ್ ಎಲ್ಲ ಮುಗೀತು, ಇವಾಗ ಓನ್ಲಿ ಹಾಕ್ ರುಬ್ಬಿಂಗ್. ಅಕ್ಕರ ಫೈಟಿಂಗ್ ಸೀನ್ಗೆ ಕ್ಲಾಪ್ ಮಾಡ್ರಿ. ಹಾ ಶುರು ಮಾಡ್ರಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನ್ ಹುಡುಗರು ಏನ್ರಪ್ಪ ಈಗಿನ ಕಾಲದ ಹುಡುಗರು, ಒಂದೊತ್ತು ದುಡ್ಕೊಂಡು ಎರಡೊತ್ತು ಊಟ ಮಾಡ್ರು ಅಂದ್ರೆ ಬರೀ ಹಿಂಗ ಕಿತಾಪತಿ ಮಾಡ್ತಾರ.
ಹೆಣ್ಮಕ್ಳ ಕಡೆಯಿಂದ ಹಾಕಿ ರೂಪಿಸ್ಕೊಂತಾರೆ. ಏ ಬಾರಿ ಹುಷಾರಿರ್ಬೇಕ್ರಪ್ಪ, ನೀವೇನೇನ್ರಿ ಈಗಿನ ಕಾಲದ ಹೆಣ್ಮಕ್ಳೇ ಸ್ಟ್ರಾಂಗು, ಅದಕ್ಕೆ ಹೇಳ್ಯಾರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಓ ಇದೇನ್ರಪ್ಪ ಇದು, ಓ ಚೌಟ್ರಿಗೆ ಹಾಕಿ ರೂಪಾಯಿ ಕತ್ತಾರಲ್ಲ ಇವನಿಗೆ, ನೋಡಾಕ ಮದುಮಗ ಕಣ ಕಾಣ್ತಾನ, ಏನಾಯ್ತು ಇವಾಗ? ಓಹೋ, ಇವ ಬಹುಶಃ ಇಬ್ಬರ ಹೆಂಡಿನ ಮುದ್ದಿನ ಗಂಡ ಆಗಕ್ ಹೋಗಿ ತಗಲಕಂಡನ. ತಗಲಕೊಂಡೇ ನಾನು ಹುಡುಗಿ ಬಸ್ರಿನ ಇಲ್ವಾ? ಇಲ್ಲ ಬಸ್ರಿ. ಏ ತಡಿಪ್ಪ, ಏನ ಹೇಳಕತ್ತಾರ? ಆದ್ರೂ ನೀವು ಮಾಡಿದ ಮೋಸ ಹೌದಲ್ಲ, ಗೊತ್ತಾಗಲಿಲ್ಲ ಮೋಸ ಅಂತಂದು. ಸರ್ ನನಗೆ ಈಗ ಗೊತ್ತಾಯ್ತು ಸರ್ ಮೋಸ ಅಂತ. ಅಲ್ಲ ಈಗ ಒಂದ್ ಹುಡುಗಿನ ಕಟ್ಕೊಂಡು ಒಂದ್ ಹುಡುಗಿಗೆ ಮದುವೆ ಮಾಡ್ಕೊಂಡು ಇನ್ನೊಂದ್ ಹುಡುಗಿ ಮದುವೆ ಮಾಡ್ಕೊಳಕ್ ಹೋಗ್ತಿದ್ಯಲ್ಲ, ತಪ್ಪ ಸರಿನಾ? ತಪ್ಪು ತಪ್ಪು ಓ ಬಹುಶಃ ಇದು ಗಾನ್ ಕೇಸ್ ಇದು. ಮೊದ್ಲಿನ ಹೆಂಡತಿ ಮಾಡ್ಕೊಂಡ್ ಪಾಪ ಬಿಟ್ಟ ಮತ್ತೊಬ್ಬಳು ಮಾಡ್ಕೊಂಡನ, ಆಮೇಲೆ ತಗಲಕಂಡ ರೂಪಿಸ್ಕೊಳಕತ್ತಾನ. ಏ ನೋಡ್ರಪ್ಪ ಅಲ್ಲಿ ಕಿಕ್ಕ. ಓಕೆ ಸ್ಟಾಪ್ ಸ್ಟಾಪ್, ಏ ಸ್ಟಾಪ್ ಸ್ಟಾಪ್ ತಡ್ರಿಪ್ಪ, ಮಾತಾಡ್ರೆ ಮಾತಾಡ್ಲವ್ನ. ಓಕೆ ಏ ನೋಡ್ರಿ, ಬ್ಯಾಗ್ನಾಗ ಏನಿಟ್ಟ ನೋಡ್ರಪ್ಪ, ಕುಡ್ದೀನಾ? ಬೇಜಾರಾಗ್ಬಿಡ್ತದ ನಂಗೆ. ಹೌದಾ, ಯಾಕೆ ಬೇಜಾರಾಯ್ತಾ? ಆಯ್ತಲ್ಲ, ಬೇಜಾರಾಗಿತ್ತ. ಓ ಅದಕ್ಕೆ ಒಂದು 90 ಹಾಕಿದನ. ಏಕ ಯಾವ್ದದು? ಏನಿಲ್ಲ ಸುಮ್ಮನೆ ಅರ್ಧ ಬಾಟ್ಲು ಕೊಡ್ತೀನಿ. ಏ ಬ್ಯಾಗ್ ನೋಡ್ರಿ ಯಾವ್ದೈತಿ, ಯಾವ್ದು 90 ಕೊಡ್ತಾ ನೋಡ್ರಿ. ಓಹೋ ನೋಡ್ರಿ ಇಲ್ಲಿ ಇವ್ ಮುಖಕ್ಕೆ ಒರಿಜಿನಲ್ ಚಾಯ್ಸು, ಅದಕ್ಕೆ ಬಿಸ್ಲೇರಿ ವಾಟರು, ಜೊತೆಗೆ ಪ್ಲಾಸ್ಟಿಕ್ ಗ್ಲಾಸು. ಆ ಬಲ್ಲ ನಮಗಾದನವ. ಎರಡನೇ ಹೆಂಡತಿ ಮಾಡ್ಕೊಂಡ ಬರಬ್ಬರಿ 90 ಕಂಡ ಏನ್ರ ಮಾಡ್ರಿ ಅಂತ ನಿಂತ್ಬಿಟ್ಟಣ. ಹೆಂತಿಂತಾರೆ ಇರ್ತಾರೋ ಬರ ನಮ್ ಜಗತ್ತಾಗ. ಏ ಬಲೆ ಕತೆ ಆಯ್ತು ಬಿಡ್ರಪ್ಪ ಇದ. ಓಕೆ ನೋಡಿದ್ರ ಮ್ಯಾನ್, ಈ ನಮ್ಮ ರಿಯಲ್ ಫೈಟಿಂಗ್ ಗಳ ಮುಂದೆ ರೀಲ್ ಫೈಟಿಂಗ್ ಗಳು ಯಾವ ಮಣ್ಣನ್ ಗಟ್ಟಿಯೋ ಅಲ್ಲ. ಓಕೆ ಇವಾಗ ನೀವು ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ, ಮತ್ತಷ್ಟು ಇಂತ ಸೀನ್ ಗಳನ್ನ ತೋರಿಸ್ತೀನಿ, ಬಟ್ ನಾಟ್ ನೌ, ಆಫ್ಟರ್ ದಿ ಶಾರ್ಟ್ ಬ್ರೇಕ್.